नम जो बीजेपी होता समीर कागलकर जॉयन आगता वेलकम सर कार्यक्रम के नमस्कार यस केळिसिकोंड्रे अंदुकोळ्ळुत्तीनि रोड शो इंद बदलावणे माडोदक्के मतगळागि परिवर्तने माडोदक्के साध्यना अन्नुव प्रश्ने एरडु दिनदल्लि एल्ला लेक्काचारगळु उल्ट माडुत्त हागाद्रे ई रोड शो समीर ಕೆಲಸಗಳನ್ನು ಮಾಡಿದ ಮೇಲೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ ವಿದ್ಯಾರ್ಥಿ ಬಗ್ಗೆ ಮಾತಾಡಿದ್ರು ಆಗಲೇ ಓದ್ಕೊಂಡವರಿಗೆ ಪರೀಕ್ಷಾ ಬರೆಯುವವರಿಗೆ ಪರೀಕ್ಷೆಯ ಬಗ್ಗೆ ಗೊತ್ತಿರುತ್ತೆ ಅಂತಂದ್ರು ನನಗೂ ಅಲ್ಪ ಸ್ವಲ್ಪ ಮಟ್ಟಿಗೆ ಓದ್ಕೊಂಡಿದ್ದೀನಿ ಅದರಿಂದ ಓದೋದು ಪರೀಕ್ಷೆ ಬಗ್ಗೆ ಗೊತ್ತಿದೆ ಅದರ ಬಗ್ಗೆ ಒಂದು ಎರಡು ಮಾತಾಡ್ತೀನಿ ಕೇವಲವಾಗಿ ಆ 3 ಗಂಟೆಗಳಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ 360 ದಿನ ಏನು ಮಾಡ್ತೀವಿ ಅನ್ನೋದು ಮುಖ್ಯ ಎಷ್ಟು ಓದ್ಕೊಂಡಿರ್ತೀವೋ ಆ ಓದ್ಕೊಂಡಿದ್ದನ್ನ ಬಂದು ಹೇಳ್ತಾ ಇದೀನಿ ಅನ್ನೋದಕ್ಕೆ 3 ಗಂಟೆ दिन रोड शो ಒಳಗೆ ಎಲ್ಲ ಆಗಿಬಿಡುತ್ತೆ ಅಂತ ಅಲ್ಲ 2 ದಿನದ ರೋಡ್ ಶೋ 3 ಗಂಟೆ ಎಕ್ಸಾಮ್ ಇದ್ದಂಗೆ ಇಡಿ 5 ವರ್ಷಗಳ ಕಾಲ ಏನು ಮಾಡಿದ್ದೀರಿ ಅಂತ ನೀವು ಕೇಳಬೇಕಾದ್ದೆ ಅವರು ಹೇಳಬೇಕಾದ್ದೆ ಕೇಳಿದ್ರ ಆಗಲೇ ಪದೇ ಪದೇ ಬರ್ತಾ ಇದ್ದಾರೆ ಪ್ರಧಾನಿಗಳು ಯಾರು ಹೆದರ್ಕೊಂಡ ಬಿಟ್ಟಿದ್ದಾರೆ ಏನೋ ಇವರು ಅಂತ ಇಲ್ಲ ಸ್ವಾಮಿ ನಿಮಗೆ ಅಂಕಿ ಅಂಶ ಅನ್ನೋದರ ಬಗ್ಗೆ ಬಹಳ ಇಷ್ಟ ಅಂತ ಕೇಳಪಟ್ಟೆ ಪ್ರಧಾನಿಗಳು ಈ ವರ್ಷದ ಎಲೆಕ್ಷನ್ ಗಿನ್ನ ಮುಂಚಿನ ಸಮಯದಲ್ಲಿ ಕಳೆದ 8 ವರ್ಷಗಳಲ್ಲಿ ಎಷ್ಟು ಸತಿ ಎಲೆಕ್ಷನ್ ಬಿಟ್ಟು ಬಂದಿದ್ದಾರೆ ಅಂದ್ರೆ 32 ಸತಿ ಎಷ್ಟು 32 ಸತಿ ಅಂದ್ರೆ ಪ್ರಧಾನಿಗಳು ಯಾದಕ್ಕೆ ಬಂದ್ರು ಆಗ ನೀವು ಹೇಳಿದಂಗೇನೆ ಹೆಲಿಕಾಪ್ಟರ್ ಫ್ಯಾಕ್ಟರಿನ ಉದ್ಘಾಟನೆ ಮಾಡ್ಲಿಕ್ಕೆ ವಂದೇ ಭಾರತ್ ಟ್ರೈನ್ ಉದ್ಘಾಟನೆ ಮಾಡ್ಲಿಕ್ಕೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ಮಾಡ್ಲಿಕ್ಕೆ ನೀವು ಪ್ಲಾಸ್ಟಿಕ್ ಮಿತ್ರ ನೀವು ಮಿಲೆಟ್ಸ್ ಗಳು ಸಿರಿಧಾನ್ಯ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ ಕ್ಯಾಂಪಸ್ ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಐಐಟಿ ಧಾರವಾಡ ಕ್ಯಾಂಪಸ್ ಲೋಕಾರ್ಪಣೆ ಮಾಡ್ಲಿಕ್ಕೆ ಅಂದ್ರೆ ತಾವೇ ಯಾವುದು ಶಂಕುಸ್ಥಾಪನೆ ಮಾಡಿದ್ರು ಆ ಕಾರ್ಯಕ್ರಮಗಳನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು 20 ವರ್ಷ 30 ವರ್ಷ 50 ವರ್ಷ ತಾನೆ ಇಟ್ಕೊಂಡವರಲ್ಲ ಇಟ್ಕೊಂಡಿದೀವಿ ಮಾಡ್ತೀವಿ ಅಂತ ಪಣ ತೊಟ್ಟಿದೀವಿ ಉದ್ಘಾಟನೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಎರಡನೇ ಮಾತು ಆಯ್ತು ಮೂರನೇ ಮಾತು ಪ್ರಧಾನಿಗಳನ್ನ ನೀವು ಗಲ್ಲಿ ಗಲ್ಲಿ ಕರ್ಕೊಂಡು ಬರ್ತಾ ಇದ್ದೀರಾ ಎಸ್ ಅಂಡ್ ನೋ ಯಾತಕ್ಕೆ ಕರ್ಕೊಂಡು ಬರ್ತಾ ಇದ್ರಿ ಅಂತ ಕೇಳಿದ್ರಿ ನೀವು ಪ್ರಧಾನಿಗಳಿಗೆ ಇಷ್ಟು ಮಟ್ಟಿನ ಒಂದು ಜನರ ಪ್ರೀತಿ ವಿಶ್ವಾಸ ಇದೆ ಇಂತಹ ಲೋಕಪ್ರಿಯ ಜನ ಪ್ರಧಾನಿನ ನಿಮ್ಮ ನಮ್ಮ ಜೀವಿತಾವಧಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಲೇನೆ ಪ್ರಧಾನಿಗಳು ಬರ್ತಾರೆ ಅಂದ್ರೆ ನಮಗೂ ಖುಷಿ ಜನರಿಗೂ ಖುಷಿ ಪ್ರಧಾನಿಗಳು ಕೂಡ ಯಾತಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ನಾವು ಇಷ್ಟು ಕೆಲಸ ಮಾಡಿದೀವಿ ಅಂತ ತಲೆ ಎತ್ತಿಕೊಂಡು ಎದೆ ತಟ್ಕೊಂಡು ಬಂದು ಹೇಳಿಕ್ ಬರ್ತಾ ಇದೀವಿ ಆದ್ದರಿಂದ ಚುನಾವಣೆಯ ಸಮಯದಲ್ಲಿ ಬರಬೇಕಾದದ್ದು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ನಾವು ಗರ್ವದಿಂದ ಹೇಳ್ತೀವಿ ಪ್ರಧಾನಿ ಮೋದಿ ಅಂತ ನಾಯಕರು ನಮ್ಮ ನಾಯಕರು ಏನು ಮಾಡಿದ್ರೆ ಪರೀಕ್ಷೆ ಬರ್ದಿಲ್ಲ ಅಂತಂದ್ರೆ ಬರಿದೇ ಇರಬಹುದು ಪರೀಕ್ಷೆ ನೀವು ಅನ್ಕೊಂಡ್ರೆ ನೀವು ನಿಮ್ಮ ತರನೋ ಮತ್ತೊಬ್ಬರ ತರನೋ ಯಾವುದೋ ಐಐಟಿನೋ ಐಐಎಂ ಓ ಎಂಸ್ ಮಾಡದೇ ಇರಬಹುದು ಬೇಡ ಬಟ್ ಎಂತ ಪರೀಕ್ಷೆ ಎದುರಿಸಿದ್ದಾರೆ ಅಂತಂದ್ರೆ ಬಾಲಾಕೋಟಲ್ ಹೋಗಿ ಕೇಳಿ ಹೇಳ್ತಾರೆ ಚನ್ನದವ್ರನ್ನ ಹೋಗಿ ಕೇಳಿ ಗಲ್ವನ್ ಅಲ್ಲಿ ಅವ್ರು ಹೇಳ್ತಾರೆ ಎಂತ ಪರೀಕ್ಷೆ ಎದುರಿಸಿದ್ರು ಆ ಪರೀಕ್ಷೆಗೆ ಎಂತ ಉತ್ತರ ಮಾತಾಡೋಣ ಮಾತಾಡೋಣ ಅದೆಲ್ಲ ಮಾತಾಡೋಣ ಅವೆಲ್ಲ ಮಾತಾಡೋಣ ಇಲ್ಲಿ ಹೇಳಿ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಏನು ಕೊಡುಗೆ ಕೊಟ್ರು ಅಂತ ಹೇಳಿ ನೆರೆ ಬಂದಾಗ ಬರ್ಲಿಲ್ಲ ಬರ ಬಂದಾಗ ಬರ್ಲಿಲ್ಲ ಕೋವಿಡ್ ಬಂದಾಗ ಬರ್ಲಿಲ್ಲ ಬಾಲಾಕೋಟಲ್ಲಿ ವಿಚಾರ ನಮಗೂ ಚೆನ್ನಾಗಿ ಗೊತ್ತಿದೆ ಇಲ್ಲಿಂದ ಹೇಳಿ ನೀವು ಇಲ್ಲಿಂದ ಹೇಳಿ ಅಂತ ಹೇಳಿದೆ ವಿನಃ ಬಿಜೆಪಿ ಪ್ರಚಾರಕರು ಅಂತ ಹೇಳಲಿಲ್ಲ ನಾಳೆ ಆದಾಗ ಆ ಸ್ಥಾನದಲ್ಲಿ ಯಾರೇ ಕೂತ್ರು ನಾಳೆ ದೇಶಗಳಿಗೆ ಉತ್ತರ ಕೊಡುವಂತ ತಾಕತ್ತು ಅವ್ರಿಗೆ ಇರಬೇಕಾಗ್ತದೆ ಬಾಲಾಕೋಟ್ ಇದು ಈಗ ವಿಷಯ ನ್ಯಾಷನಲ್ ಇಶ್ಯೂ ಅಲ್ಲ ಇದು ರಾಜ್ಯದ ವಿಷಯ ಪುಲ್ವಾಮಾ ದಾಳಿಲಿ 350 ಕೋಟಿ 350 ಕೋಟಿ ಅವ್ರು ತಗ್ದಿರೋದು ಅವ್ರು ತಗ್ದಿರೋದು ಅಲ್ಲ ಅವ್ರು ತಗ್ದಿರೋದು ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಯ್ತು ಬಾಲಾಕೋಟ್ ವಿಚಾರ ಹೇಳ್ತಾರೆ ಸಮೀರ್ ಅವರೇ ನೀವು ಬಾಲಾಕೋಟ್ ಇನ್ನೊಂದು ಮತ್ತೊಂದು